ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕರಾಡ್ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ವಾಟ್ಸಪ್ ಪ್ಯಾಕಿಂಗ್ ಬಗ್ಗೆ. ಅದರಲ್ಲಿ ಹೇಳಿದ್ದೆ ಇವತ್ತು ನಾನು ಏನಾದರೂ ಸರಿನೇ, ಅದರಲ್ಲಿ ಬಿಸ್ನೆಸ್ ಇದೆ, ನಿಮ್ಮದು ಜಿಮೇಲ್ ಅಕೌಂಟು, ಫೋನ್ ನಂಬರು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಮತ್ತು ಜೊತೆಗೆ ನಿಮ್ಮದು ಪಾಸ್ಪೋರ್ಟು, ಪ್ರತಿಯೊಂದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಯಾವ ಥರ ಮಾಡ್ತಾಯಿದ್ದಾರೆ, ಏನು, ಪ್ರತಿಯೊಂದು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಡೇಟಾಸ್ನ ಎಷ್ಟು ಈಸಿಯಾಗಿ ಮಾಡಿ ದುಡ್ಡು ಮಾಡ್ತಾಯಿದ್ದಾರೆ ಅಂದರೆ, ಕೋಟಿಗಟ್ಟಲೆ ದುಡ್ಡು ಮಾಡ್ತಾಯಿದ್ದಾರೆ. ಜಸ್ಟ್ ಒಂದು ಫೋನ್ ನಂಬರ್ ಇಟ್ಕೊಂಡಿದೆ, ಕೋಟಿಗಟ್ಟಲೆ ದುಡ್ಡು ಮಾಡ್ತಾಯಿದ್ದಾರೆ. ಅದು ನಿಮ್ಮ ಫೋನ್ ನಂಬರ್, ನೀವು ಅಡ್ರೆಸ್ ಹೋಗಿ ಕೊಡ್ತಾ ಹೋಗಿರೋ ಫೋನ್ ನಂಬರ್ ಇಟ್ಕೊಂಡು ದುಡ್ಡು ಮಾಡ್ತಾಯಿದ್ದಾರೆ. ಅದು ಯಾವ ಥರ ಅಂತ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ಎರಡು ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮ್ಯಾಕ್ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಪಾಪ್ ಈ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ, ಗೋ ಇನ್ ವಾಚ್ ಅಂತ. ಗೈಸ್, ಫಸ್ಟ್ ಆಫ್ ಹೇಳ್ಬೇಕಂದ್ರೆ ನಿಮ್ಮ ಹೆಸರು, ನಿಮ್ಮ ಏಜು, ನಿಮ್ಮ ಅಡ್ರೆಸ್ಸು, ನಿಮ್ಮ ಪಾನ್ ಕಾರ್ಡು, ಏನೇ ಆದರೂ ಸರಿನೇ ನೀವು ಫೋನಲ್ಲಿ ಸೇವ್ ಮಾಡಿ ಇಡ್ತೀರಾ. ಪ್ರತಿಯೊಂದು ಅಷ್ಟೇ, ಯಾಕಂದರೆ ಮರ್ತೋಗ್ಬಿಡ್ತೀವಿ ಅಂತ ಪ್ರತಿಯೊಂದು ಸೇವ್ ಮಾಡಿ ಇಡ್ತೀರಾ. ನಿಮ್ಮ ಜಿಮೇಲ್ ಅಕೌಂಟಲ್ಲಿ ಬ್ಯಾಕಪ್ ಹಾಕೊಂಡ್ಬಿಡ್ತೀರಾ ಫೋಟೋ ಸರಿ, ಪ್ರತಿಯೊಂದು ಕೂಡ ಅದ್ರ ಇಟ್ಟಿರ್ತೀರ. ಆದರೆ ಅದನ್ನು ಯಾರು ಹೆಂಗೆ ಕದೀತಾರೆ ಅಂತ ಕೆಲವು ಜನ ಗೊತ್ತಿಲ್ಲ. ಸಿಂಪಲಾಗಿ ಹೇಳ್ತೀನಿ, ನೀವೇನೇ ಒಂದು ಸೇವ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ಗೊತ್ತು. ನಿಮ್ಮ ಮೊಬೈಲಲ್ಲಿ ಏನಿರುತ್ತೆ ಹೇಳಿ, ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟರು, ಇನ್ಸ್ಟಾಗ್ರಾಮು, ಇತ್ಯಾದಿ ಇತ್ಯಾದಿ ವಗೇರ ವಗೇರ ಎಲ್ಲ ನಿಮ್ಮ ಮೊಬೈಲೇ ಇರ್ತವೆ. ಆದರೆ ಮೇನು ಒಂದು ಅಮೆಝಾನ್ ಅಂದ್ಕೊಳ್ಳಿ, ಅಮೆಝಾನಲ್ಲಿ ನೀವು ಏನೋ ಒಂದು ಸರ್ಚ್ ಮಾಡ್ತೀರ. ಈಗ ನಾನು ಒನ್ ಪ್ಲಸ್ ಸೆವೆನ್ ಸರ್ಚ್ ಮಾಡ್ತೀನಿ, ಒನ್ ಪ್ಲಸ್ ಸೆವೆನ್ ಸರ್ಚ್ ಮಾಡಾದ್ಮೇಲೆ ಬ್ಯಾಕ್ ಬರ್ತೀನಿ, ತೊಗೊಳ್ಳಲ್ಲ. ಅದಾದಮೇಲೆ ನೀವೇ ಏನೋ ಮೂವಿ ರಿವ್ಯೂಸ್ ಆಗಿರ್ಬೋದು, ಏನೋ ಒಂದು ಮಾಡ್ತಾ ಇರ್ತೀರ, ವೆಬ್ಸೈಟ್ನ ಸರ್ಚ್ ಮಾಡ್ತಾ ಇದ್ದಾರೆ. ವೆಬ್ಸೈಟ್ ಸರ್ಚ್ ಮಾಡಬೇಕಾದ್ರೆ ಸೈಡಲ್ಲಿ ನಿಮ್ಗೆ ಆ್ಯಡ್ಸ್ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಒನ್ ಪ್ಲಸ್ ಮೊಬೈಲ್ನ ತೊಗೊಳ್ಳಿ ಅಂತ. ಯಾಕಂದರೆ ನೀವು ಮೊದಲೇ ಸರ್ಚ್ ಮಾಡಿರ್ತಾರಲ್ಲ, ಅದನ್ನು ಇಲ್ಲಿ ಆ್ಯಡ್ಸ್ ಆಗಿ ತೋರಿಸ್ತಿರ್ತಾರೆ. ನೀವು ಸರ್ಚ್ ಮಾಡೋದಿಲ್ಲಿ ಅಮೆಝಾನ್ ಆ್ಯಪಲ್ಲಿ, ಬಟ್ ಆದರೆ ನಿಮಗೆ ತೋರಿಸೋದು ಗೂಗಲ್ನಲ್ಲಿ. ಇದೇನೇ ನಿಮ್ಮ ಡೇಟಾಸ್ನ ಕದಿಯೋದು. ಅಂದರೆ ಇವರೆಲ್ಲ ಹೆಂಗೆ ಕದೀತಾರಪ್ಪ ಅಂದರೆ, ನಿಮ್ಗೇನು ಇಷ್ಟ ಇದೆ, ಏನು ಇಷ್ಟ ಇಲ್ಲ ಅಂತ ಪ್ರತಿಯೊಂದು ತೊಗೊತಾರೆ. ನೀವು ಅಮೆಝಾನ್ ಸರ್ಚ್ ಮಾಡೋದಾಗ್ಬೋದು, ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡೋಗ್ಬೋದು, ಪ್ರತಿಯೊಂದು ಕೂಡ ಏನು ಇಷ್ಟ ಅಂತೆಲ್ಲ ಕಲೆಕ್ಟ್ ಮಾಡ್ತಾರೆ. ಆ ಕಲೆಕ್ಟ್ ಮಾಡಾದ್ಮೇಲೆ ಜಸ್ಟ್ ಒಂದು 10 ನಿಮಿಷ ಆದಮೇಲೆ ಅದನ್ನು ನಿಮ್ಮ ಮೊಬೈಲ್ಗೆ ಆ್ಯಡ್ಸ್ ಹಾಕ್ತಾರೆ. ಆ್ಯಡ್ಸ್ ಥರ ಪ್ಲೇ ಮಾಡ್ತಾರೆ. ಇದೊಂದೇ ಅಂತಲ್ಲ, ಆ್ಯಡ್ಸ್ ಬರೋ ಅಂತ ಅಪ್ಲಿಕೇಶನ್ಗಳು ಯೂಸ್ ಮಾಡ್ತಿರಲ್ಲ, ಎಲ್ಲ ಮೊಬೈಲಲ್ಲೂ ಆ್ಯಡ್ಸ್ ಬರ್ತಾ ಇದೆ, ಎಲ್ಲ ಅಪ್ಲಿಕೇಶನ್ ಕೂಡ ಈ ಕೆಲವೊಂದು ಅಪ್ಲಿಕೇಶನಲ್ಲಿ ಆ್ಯಡ್ಸ್ ಬರ್ತಾ ಇದೆ. ಅಂಥ ಆ್ಯಡ್ಸ್ಗಳಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ತಾರೆ. ಅದು ಕೂಡ ಇದು ಏನಪ್ಪ ಅಂದರೆ ಅಫ್ಲೇಟಿಂಗ್ ಮಾರ್ಕೆಟಿಂಗ್ ಥರ. ಅದ್ರ ಮೇಲೆ ಕ್ಲಿಕ್ ಮಾಡಿ ತೊಗೊಂಡ್ರು ಕೂಡ ಅದನ್ನು ಯಾರು ಆ್ಯಡ್ಸ್ ಕೊಡ್ತಾರೆ ಅಪ್ಲಿಕೇಶನು, ಅವ್ರಿಗೆ ದುಡ್ಡು ಹೋಗುತ್ತೆ. ಆ ರೀತಿ ಅಫ್ಲೇಟಿಂಗಲ್ಲಿ ಅವರು ಅದನ್ನು ಆ್ಯಡ್ಸ್ಗಳಾಗ್ತಾರೆ, ಅದರಿಂದ ಅವ್ರು ದುಡ್ಡು ಮಾಡ್ತಾರೆ. ನೀವೇನೇ ಸರ್ಚ್ ಮಾಡಿದ್ರು ಕೂಡ ಅವನ್ನೆಲ್ಲ, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಗೂಗಲಲ್ಲಿ ನೀವೇನೇ ಸರ್ಚ್ ಮಾಡಿದ್ರು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಅವನ್ನೆಲ್ಲ ಒಂದು ಡೇಟಾ ಸೇವ್ನ ಸೇವ್ ಮಾಡಿಟ್ಟಿರುತ್ತೆ. ಆ ಸೇವ್ ಮಾಡಿರೋ ಡೇಟಾಸ್ನೆಲ್ಲ ಗೂಗಲ್ಗಾಗಿರ್ಬೋದು, ಇನ್ಸ್ಟಾಗ್ರಾಮು, ಯಾವ್ಯಾವ ಅಪ್ಲಿಕೇಶನ್ ಆ್ಯಡ್ಸ್ ಕೊಡ್ತಾರಲ್ಲ ಅವ್ರಿಗೆಲ್ಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾಕಂದರೆ ಅಪ್ಲಿಕೇಶನ್ ಅವ್ರು ಬಂದು ಆ್ಯಡ್ಸ್ ಹಾಕಲ್ಲ, ಅದಕ್ಕೇ ಆ್ಯಡ್ಸೆನ್ಸ್ ಇರ್ತಲ್ಲ ಅಂಥವ್ರು ಅದಕ್ಕೆ ಆ್ಯಡ್ಸ್ ಹಾಕ್ತಾರೆ. ಅದರಿಂದ ನಿಮ್ಗೆ ಆ್ಯಡ್ ಶೋ ಆಗುತ್ತೆ, ನೀವು ಕ್ಲಿಕ್ ಮಾಡಿ ತೊಗೊತೀರ. ಆ ರೀತಿ ಮೊದಲನೇದು ಬಂದು ಆ ರೀತಿ ಎಲ್ಲರೂ ತೊಗೊತಾರೆ. ಇನ್ನು ಎರಡನೇದು ನಿಮ್ಮ ಆಧಾರ್ ಕಾರ್ಡು, ಡೇಟಾಸ್ ಆಗಿರ್ಬೋದು, ಜೊತೆಗೆ ಪಾಸ್ಪೋರ್ಟು ಅಂತೀರ. ಒಂದು ಕಂಪ್ನಿ ಇರುತ್ತೆ ಅಂದ್ಕೊಳ್ಳಿ, ಏರ್ಟೆಲ್ ಕಂಪ್ನಿ ಇರುತ್ತೆ, ಜಿಯೋ ಕಂಪ್ನಿ ಇದೆ. ಈಗ ಜಿಯೋ ಕಂಪ್ನೀಲಿ ಏರ್ಟೆಲ್ ನಂಬರ್ಸ್ಗಳಿಲ್ಲ, ಏರ್ಟೆಲ್ ಕಂಪ್ನೀಲಿ ಜಿಯೋ ನಂಬರ್ಸ್ಗಳಿಲ್ಲ. ಈಗ ಒಂದು ದೊಡ್ಡ ಕಂಪ್ನಿ ಏನಪ್ಪ ಅಂದರೆ ಒಂದು ಟ್ರೂ ಕಲರ್ ಅಂದ್ಕೊಳ್ಳಿ, ಆ ಟ್ರೂ ಕಲರ್ ಅವರು ನಮ್ದು ಎಲ್ಲ ನಂಬರ್ನು ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. 100,000 ನಂಬರ್ಸ್ ಇದೆ ಅವ್ರ ಹತ್ರ, ಬಟ್ ಅದು ಜಿಯೋದು ಅದು ಏರ್ಟೆಲ್ದು ಅಂತ ಗೊತ್ತಿಲ್ಲ. ಆ 100,000 ನಂಬರ್ನು ಕೂಡ ಏರ್ಟೆಲ್ ಅವ್ರಿಗೆ ಸೇಲ್ ಮಾಡ್ತಾರೆ, ಅದೇ 100,000 ನಂಬರ್ನು ಕೂಡ ಜಿಯೋದವ್ರಿಗೂ ಸೇಲ್ ಮಾಡ್ತಾರೆ. ಯಾಕಂದರೆ ಜಿಯೋದವ್ರಿಗೆ ನಾನ್ ಜಿಯೋ ಯೂಸರ್ಸ್ ಬೇಕಾಗಿರೋದು, ಏರ್ಟೆಲ್ಗೆ ನಾನ್ ಏರ್ಟೆಲ್ ಯೂಸರ್ಸ್ ಬೇಕಾಗಿರೋದು. ಅವ್ರಿಗೆ ಗೊತ್ತಿಲ್ಲ ಅದ್ರಲ್ಲಿ ಎಷ್ಟು ಜನ ಯೂಸರ್ಸ್ ಇದ್ದಾರೆ, ಎಷ್ಟು ಜನ ಯೂಸರ್ಸ್ ಇಲ್ಲ ಅಂತ. ಅದಕ್ಕೋಸ್ಕರ 100,000 ಇರೋ ನಂಬರ್ನ ಎರಡು ಕಂಪ್ನಿಗೂ ಸೇಲ್ ಮಾಡ್ತಾರೆ. ಆ ಎರಡು ಕಂಪ್ನಿಗೆ ಸೇಲ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ನಂಬರ್ ಇದೆ, ಯಾವ್ಯಾವ ನಂಬರ್ ಇಲ್ಲ ಅಂತ. ಆ ನಂಬರ್ನ ಇಟ್ಕೊತಾರೆ, ಬೇರೆ ನಂಬರ್ನ ಡಿಲೀಟ್ ಮಾಡಿ ಯಾವುದು ಏರ್ಟೆಲ್ ನಂಬರ್ ಐಡಿಯಾ ವಡಾಫೋನ್ ಆ ಥರ ಇರುತ್ತೆ ಅಂತಲ್ಲ, ಅಂಥ ನಂಬರ್ಗೆ ಮೆಸೇಜ್ ಮಾಡ್ತಾರೆ. ಜಿಯೋದವರು ಈ ಥರ ಆಫರ್ ಬಿಟ್ಟಿದ್ದಾರೆ, ಕಮ್ಮಿ ರೇಟಲ್ಲಿ ಇಂಟರ್ನೆಟ್ಟು ಹಾಗೆ ಹೀಗೆ ಅಂತ ಅವರು ಮೆಸೇಜ್ ಮಾಡ್ತಾರೆ. ಏರ್ಟೆಲ್ ಕಂಪ್ನಿಯವರು ಸೇಮ್ ಅದೇ ಥರ ಮಾಡ್ತಾರೆ. ನಿಮ್ಗೆ ಮೆಸೇಜ್ ಮಾಡಿದ್ರೆ ಇಷ್ಟ ಇದ್ರೆ ನೀವು ಏರ್ಟೆಲ್ಗೆ ಪೋರ್ಟ್ ಆಗ್ಬೋದು, ಇಲ್ಲ ಜಿಯೋಗೆ ಪೋರ್ಟ್ ಆಗ್ಬೋದು. ಆ ರೀತಿ ಬಿಸ್ನೆಸ್ ಮಾಡ್ತಾರೆ. ಆ ರೀತಿ ನಿಮ್ಮದು ಫೋನ್ ನಂಬರ್ ಬಿಸ್ನೆಸ್ ಬಂದರೆ ಅದೇನೆ, ಅದನ್ನು ತೊಗೊಂಡೋದು ಹಿಂಗೆ ಸೇಲ್ ಮಾಡೋದು, ಅದರಿಂದ ಅವ್ರಿಗೂ ದುಡ್ಡು ಬರುತ್ತೆ. ಆ್ಯಡ್ಸು ಹಾಕ್ತಾರೆ, ಜೊತೆಗೆ ನಿಮ್ಮ ಫೋನ್ ನಂಬರ್ನ ಸೇಲ್ ಮಾಡಿ ಕೂಡ ದುಡ್ಡು ಮಾಡ್ತಾರೆ. ಇದರಿಂದ ಏರ್ಟೆಲ್ ಕಂಪ್ನಿ ಜಿಯೋ ಕಂಪ್ನಿಗೆ ಏನಪ್ಪ ಅಂದರೆ ಅವ್ರಿಗೆ ಯೂಸರ್ಸ್ ಜಾಸ್ತಿ ಆಗುತ್ತೆ, ನೆಟ್ವರ್ಕಿಂಗು ಜಾಸ್ತಿ, ಕಂಪ್ನಿ ಜಾಸ್ತಿ ಬೆಳೆಯುತ್ತೆ ಅನ್ನೋಕ್ಕೋಸ್ಕರ ಅವರು ಎಷ್ಟೇ 100,000 ಆಗಲಿ, ಕೋಟಿ ಆಗಲಿ ಕೊಟ್ಟು ತೊಗೊತಾರೆ. ಇದು ಬಂದು ಎರಡನೇದು ಫೋನ್ ನಂಬರು, ನಿಮ್ದು ಆಧಾರ್ ಕಾರ್ಡ್ ಆಗಿರ್ಬೋದು, ಜೊತೆಗೆ ನಿಮ್ಮದು ಪಾಸ್ಪೋರ್ಟ್ ಅನ್ಕೊಂತೀರ. ಇಲ್ಲಿಗಲ್ಲು ಹ್ಯಾಕಿಂಗ್ ಹ್ಯಾಕರ್ಸ್ ಇರ್ತಾರಲ್ಲ, ಇದನ್ನು ಜಾಸ್ತಿ ಯೂಸ್ ಮಾಡೋದು ಹ್ಯಾಕರ್ಸು. ನಾರ್ಮಲ್ ನೀವು ಇನ್ಸ್ಟಾಲ್ ಮಾಡೋ ಅಪ್ಲಿಕೇಶನ್ಗಳು, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಅವೆಲ್ಲ ಕದಿಯಲ್ಲ, ಯಾಕಂದರೆ ಅವೆಲ್ಲ ಇಂಟರ್ನ್ಯಾಷನಲ್ ಹ್ಯಾಕರ್ಸ್ಗಳು ಇರ್ತಾರಲ್ಲ, ಅವ್ರು ಮಾತ್ರ ಅದನ್ನೆಲ್ಲ ಕದ್ದು ಬೇರೆಯವರು ಈಗ
ಅಮೆರಿಕದಲ್ಲಿ ಯಾರೋ ಒಬ್ಬನ ಬ್ಯಾನ್ ಮಾಡಿರ್ತಾರೆ, ಎಲ್ಲೂ ಹೋಗ್ಬಾರ್ದು ಅವನು, ಕ್ರೈಮು ಅಂತ ಇರ್ತಾರೆ, ಅಂಥವನ್ನ ಇಂಡಿಯಾಗೆ ಕರ್ಸ್ಕೊಳ್ಳೋಕೆ ಇಲ್ಲ ಔಟ್ ಆಫ್ ಏರಿಯಾ ಕರ್ಸ್ಕೊಳ್ಳೋಕೆ, ಆವಾಗ ನಿಮ್ಮ ಪಾಸ್ಪೋರ್ಟ್ಗಳಿದ್ದಾಳೆ ಅದನ್ನು ಫೇಕ್ ಮಾಡಿ ನಿಮ್ದು ಕದ್ದುಬಿಟ್ಟು ಅವ್ರನ್ನ ಫೇಕ್ ಮಾಡಿ ಅವ್ರನ್ನ ಕಳ್ಸೋದಾಗಲಿ ಎಕ್ಸ್ಪೋರ್ಟ್ ಮಾಡೋದಾಗಲಿ ಆ ಥರ ಮಾಡ್ತಾರೆ. ಅದು ಕೂಡ ಲಕ್ಷಗಟ್ಟಲೆ ನಡೀತಾ ಇದೆ, ಯಾಕಂದರೆ ಕೆಲವು ಜನಕ್ಕೆ ಪಾಸ್ವರ್ಡ್ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಪಾಸ್ವರ್ಡೇ ಮಾಡಿಸಿರಲ್ಲ ಕೆಲವೊಬ್ರು. ಅದಕ್ಕೋಸ್ಕರ ಹೇಳ್ತೀನಿ, ಪಾಸ್ವರ್ಡ್ ಮಾಡಿದ್ರು ಕೂಡ ಹುಷಾರಾಗಿ ತಿಳಿ, ಇದು ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ನು ಯಾರೋ ಹೇಳ್ತಾನೆ, ಇವ್ನು ಯಾರೋ ಹೇಳ್ತಾನೆ ಅಂತ ಕೇಳೋದಲ್ಲ, ಹುಷಾರಾಗಿರಿ. ಇಲ್ಲಾಂದರೆ ಮಾಡ್ಸೋಕ್ಕೆ ಹೋಗ್ಬಿಡಿ, ನಿಮ್ಗೆ ಅವಶ್ಯಕತೆ ಇದ್ದರೆ ಮಾಡಿಸಿ, ಇಲ್ಲಾಂದ್ರೆ ಮಾಡ್ಸೋಕೆ ಹೋಗ್ಬಿಡಿ. ಯಾಕಂದರೆ ತುಂಬ ಜನದಿಂದ ಯೂಸ್ ಆಗಿಲ್ಲ ಅಂದರೂ ಕೂಡ ಚೆಕ್ ಮಾಡ್ತಾರೆ ಹ್ಯಾಕರ್ಸ್ಗಳು, ಓ ಇವ್ನು ಯೂಸ್ ಮಾಡ್ತಾರೆ ಸುಮ್ಮನೆ ಮಾಡಿಸಿ ಇಟ್ಕೊಂಡಿದ್ದಾನೆ ಅಂದ್ಬಿಟ್ಟು ಅದು ಕೂಡ ಹ್ಯಾಕ್ ಮಾಡಿ ಈ ಥರ ಕ್ರೈಮಲ್ಲಿ ಇನ್ವಾಲ್ವ್ ಮಾಡೋಕ್ಕೆ ಜಾಸ್ತಿ ಮಾಡೇ ಮಾಡ್ತಾರೆ. ಅದರಿಂದ ನೀವು ಪೊಲೀಸ್ ಸ್ಟೇಷನ್ಗೆ ಓಡಾಡ್ತೀರಿ ಹೊರತು ಅವ್ರು ಯಾರು ಓಡಾಡೋ, ಯಾಕಂದರೆ ಎಲ್ಲಿಂದ ಹ್ಯಾಕ್ ಮಾಡ್ತಾರೆ ಏನು ಅಂತ ಯಾರಿಗೂ ಗೊತ್ತಾಗಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಇದು ಬಂದು ನಿಮ್ಮದು ಫೇಸ್ಬುಕ್ಕು, ಸಾರಿ ಪಾಸ್ಪೋರ್ಟು ಮತ್ತು ಇವೆಲ್ಲ ಹ್ಯಾಕಿಂಗು, ಪ್ರತಿಯೊಂದು ಕೂಡ ದುಡ್ಡಿಂದನೇ ಮಾಡೋದು. ಯಾವುದೇ ಅಪ್ಲಿಕೇಶನ್ ಬಂದರೂ ಕೂಡ ನೀವು ಅಂದ್ಕೊಂಬಿಡ್ತೀರಾ ವಾಟ್ಸಪ್ಪಲ್ಲಿ ಆ್ಯಡ್ಸೇ ಬರಲ್ಲ, ದುಡ್ಡು ಹೆಂಗೆ ಮಾಡ್ತಾರೆ ವಾಟ್ಸಪ್ ಕಂಪ್ನಿಯವ್ರು ನಮಗೆ ಫ್ರೀ ಸರ್ವಿಸ್ ಕೊಡ್ತಾಯಿದ್ರೆ ಅಂತ. ವಾಟ್ಸಪ್ದು ಮೇಲ್ಗಡೆ ಮೂರು ಡಾಟ್ಸ್ ಇದ್ಕೆ ಮೂರು ಗೆರೆ, ಅದನ್ನು ಕ್ಲಿಕ್ ಮಾಡಿ ಸೆಟ್ಟಿಂಗ್ ಹತ್ರ ಹೋದರೆ ನಿಮ್ಮ ಪ್ರೊಫೈಲ್ ಬರುತ್ತೆ. ಅದು ಕೆಳಗಡೆ ನೋಡ್ತಾ ಇದ್ರ ವಾಟ್ಸಪ್ ಆಫ್ ಫೇಸ್ಬುಕ್ ವಾಟ್ಸಪ್ ಆರ್ ಫೇಸ್ಬುಕ್ ಅಂತ ಏನೋ ಇದೆ, ಗೊತ್ತಿಲ್ಲ, ನಾನು ಕರೆಕ್ಟಾಗಿ ನೋಡಿಲ್ಲ, ಒಟ್ಟಲ್ಲಿ ನೋಡಿದ್ದೀನಿ. ಅದೇನಪ್ಪ ಅಂದರೆ ಫೇಸ್ಬುಕ್ಕು ವಾಟ್ಸಪ್ಪು ಮಿಂಗಲ್ ಆಗಿದೆ ಅಂತ, ಮರ್ಜ್ ಆಗಿದೆ ಅಂತ ಅರ್ಥ. ನಾವು ಏನೇ ಒಂದು ಲಿಂಕು, ಒಂದು ಪ್ರಾಡಕ್ಟ್ ಲಿಂಕ್ನ ನಾವು ವಾಟ್ಸಪ್ಪಲ್ಲಿ ಕಳಿಸ್ತೀವಿ ಅಂದ್ಕೊಳ್ಳಿ, ಆ ವಾಟ್ಸಪ್ಪಲ್ಲಿ ಕಳಿಸೋ ಲಿಂಕ್ನ ಅವ್ರು ತೊಗೊತಾರೆ, ಅದೇ ಆ್ಯಡ್ಸ್ನ ಫೇಸ್ಬುಕ್ಕಲ್ಲಿ ಕೊಡ್ತಾರೆ. ಒಂದು ಟೈಮಲ್ಲಿ ಫೇಸ್ಬುಕ್ ಎಷ್ಟು ಫೇಮಸ್ ಆಗಿದ್ದೇಳಿ, ಆಗ 1 GB 255 ರೂಪಾಯಿ ಇತ್ತು, ಎಲ್ಲರೂ ಕೂಡ ಹಾಕ್ಸ್ಕೊಳ್ಳೋದು, ಇಂಟರ್ನೆಟ್ ಆನ್ ಮಾಡೋದು, ಟಕ್ ಅಂತ ಆಫ್ ಮಾಡ್ಬಿಡೋದು, ಆ ರೀತಿ ಮಾಡ್ತಾಯಿದ್ರು. ಆ ಟೈಮಲ್ಲಿ ಫೇಸ್ಬುಕ್ ಚೆನ್ನಾಗಿ ಓಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ಅವರಿಬ್ಬರು ಮರ್ಜ ಆಗಿದ್ರು, ಇವಾಗಲೂ ಇನ್ನೂ ಮರ್ಜಲ ಇದ್ದಾರೆ. ಹಾಗಾಗಿ ಇವ್ರು ತೊಗೊಳ್ಳೋ ಡೇಟಾಸ್ನೆಲ್ಲ ಕದ್ದು ಅವ್ರಿಗೆ ಕೊಡ್ತಾರೆ, ಅವರು ಅಲ್ಲೇ ಆ್ಯಡ್ಸ್ ಹಾಕ್ತಾರೆ ಅಷ್ಟೇ. ಆ ರೀತಿ ಮಾಡಿ ಅವರು ಒಳ್ಳೆ ದುಡ್ಡು ಮಾಡ್ತಾಯಿದ್ದಾರೆ, ಇದರಿಂದ ನಿಮಗೇನು ಪ್ರಾಬ್ಲಮ್ ಇರೋಲ್ಲ. ಬಟ್ ನೀವೇನಪ್ಪ ಅಂದರೆ ಸೇಫ್ ಆಗಿರೋದು ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೊಂದು ಆಧಾರ್ ಕಾರ್ಡ್ ನಂಬರ್ಗೇನೆ ಎಷ್ಟೋ 100 ರೂಪಾಯಿ ಬೇಕಾದ್ರೂ ಹೋಗುತ್ತೆ ಒಂದೊಂದ್ಸತಿ. ಯಾಕಂದರೆ ನೀವು ಲೋನಿಗೆ ಸರ್ಚ್ ಮಾಡ್ತೀರಲ್ಲ ಅಂದ್ಕೊಳ್ಳಿ, ನಿಮ್ಗೆ ಲೋನ್ ಬೇಕು, ಯಾವುದೋ ಒಂದು ಅಪ್ಲಿಕೇಶನ್ಗೆ ಹೋಗ್ತೀರಾ, ಲೋನ್ ಬಗ್ಗೆ ಸರ್ಚ್ ಮಾಡ್ತೀರಾ, ತುಂಬ ಕ್ರೆಡಿಟ್ಗಳಿದೆ ಏನೇನೋ ಅದೆಲ್ಲ ಪೇಪರೆಲ್ಲ ಸಬ್ಮಿಟ್ ಮಾಡಬೇಕು, ಆಗಲ್ಲ ಅಂತ ರಿಟರ್ನ್ ಬರ್ತೀರಾ. ಬಟ್ ಆದರೆ ಬೇರೆಯವ್ರು ನಿಮ್ಗೆ ಮೇಲ್ ಮಾಡ್ತಾರೆ, ನಿಮ್ಗೆ ಲೋನ್ ಬೇಕಾ, ಈ ರೀತಿ ಕ್ಲಿಕ್ ಮಾಡಿ, ಈ ರೀತಿ ಕ್ಲಿಕ್ ಮಾಡಿ ಅಂತ ಕಮಿಷನ್ನು ಬೇಜನ್ ಇಡ್ತಾರೆ. ಒಂದು 5 ಲಕ್ಷಕ್ಕೆ, 4 ಲಕ್ಷಕ್ಕೆ, 2 ಲಕ್ಷಕ್ಕೆ, 10,000 20,000 ಅಂತ ಕಮಿಷನ್ ಇಡ್ತಾರೆ. ಆಗ ನಿಮ್ದು ಆಧಾರ್ ಕಾರ್ಡ್ ನಂಬರ್ನ ಅವ್ರಿಗೆ ಕೊಟ್ಟರೇನೆ ಇದಾಗೋದು. ಅದಕ್ಕೋಸ್ಕರ ನಿಮ್ಮ ಕಮಿಷನ್ಗೆ ದುಡ್ಡು ಮಾಡೋದಕ್ಕೋಸ್ಕರನೇ ಆಧಾರ್ ಕಾರ್ಡ್ ನಂಬರ್ನು ಅವರು ಕದೀತಾರೆ. ನಿಮ್ಗೆ ಲೋನ್ ಬೇಕೇ ಬೇಕು, ಯಾಕಂದ್ರೆ ನಿಮ್ಗೆ ಅರ್ಜೆಂಟ್ ಇದ್ದೀರ, ಅಂಥ ಟೈಮಲ್ಲಿ ನೀವು ಏನು ಮಾಡೋಕ್ಕಾಗಲ್ಲ, ಎಷ್ಟೇ ಇದಾಗಲಿ, ಎಷ್ಟೇ ಸಾಲ ಆಗಲಿ, ಬೇಕಾದ್ರೆ ಲೋನ್ ಬೇಕೇ ಬೇಕು ಅಂತ ಇರ್ತಾರೆ. ಬಡ್ಡಿ ಎಷ್ಟೇ ಕಟ್ಟೋಕ್ಕೆ ನಾವು ರೆಡಿ ಇದ್ದೀವಿ, ಒಟ್ಟಿನಲ್ಲಿ ಲೋನ್ ಬೇಕಷ್ಟೇ ನಿಮಗೆ. ಆ ಟೈಮಲ್ಲಿ ಅವರು ಯೂಸ್ ಮಾಡಿಕೊಂಡು ಅವರು ಒಳ್ಳೆ ದುಡ್ಡು ಮಾಡಿಕೊಂಡು ನಿಮ್ಗೆ ಸ್ವಲ್ಪ ಲಾಸ್ ಮಾಡ್ತಾರೆ. ಈ ರೀತಿಯಾಗಿ ನಡೀತಾ ಇದೆ. ಅದಕ್ಕೋಸ್ಕರ ನಿಮ್ಮ ಪಾಸ್ಪೋರ್ಟ್ಗೇ 10,000 ಒಂದೊಂದ್ಸಲಿ ಬೆಲೆ ಹೆಂಗಿರುತ್ತೆ ಅಂದರೆ ನಿಜವಲ್ಲೂ ಹೇಳೋಕ್ಕಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಯಾರ್ಯ ಡೇಟಾಸ್ ಆಗಿರಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಹಂಚ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಡೇಟಾಸ್ನ ನೀವೇ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ. ಜೊತೆಗೆ ಈ ವಿಡಿಯೋಯಿಂದ ನೀವು ಡೇಟಾಸ್ ಅಂದರೆ ಏನಂತ ತಿಳ್ಕೊಂಡಿರ್ತೀರ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.